ದೆಹಲಿ ಪ್ರವಾಸದಲ್ಲಿರುವ ಸಿಎಂ ಸಿದ್ದರಾಮಯ್ಯ ಇಂದು ಸಂಸತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಚರ್ಚಿಸಿದ್ದಾರೆ ಮುಖ್ಯವಾಗಿ ರಾಜ್ಯಕ್ಕೆ ಬರಬೇಕಿರುವ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಬರ ಪರಿಹಾರದ ಹಣವನ್ನು ಶೀಘ್ರ ಬಿಡುಗಡೆ ಮಾಡಬೇಕು ಅಂತ ಸಿಎಂ ಇದೇ ಸಂದರ್ಭ ಮನವಿ ಮಾಡಿಕೊಂಡಿದ್ದಾರೆ ರಾಜ್ಯದ ಯೋಜನೆಗಳಿಗೆ ಸಂಪೂರ್ಣ ಸಹಕಾರ ನೀಡಬೇಕು ಅಂತಲೂ ಮನವಿ ಅವರು ಮಾಡಿಕೊಂಡಿದ್ರು ಇದಕ್ಕೆ ಪ್ರಧಾನಿ ಅವರು ಸೂಕ್ತವಾಗಿ ಸ್ಪಂದಿಸಿದ್ದಾರೆ ಅಂತ ಸಿದ್ದರಾಮಯ್ಯ ಅವರು ಸಭೆ ಬಳಿಕ ಮಾಹಿತಿ ಹಂಚಿಕೊಂಡರು ಇನ್ನು ಸಿಎಂಗೆ ಸಚಿವ ಕೃಷ್ಣ ಭೈರೇಗೌಡ ಸಾಥ್ ಕೊಟ್ಟಿದ್ದಾರೆ ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಮಾಡಿಲ್ಲ ಅದಕ್ಕೆ ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಮಾಡಿ ಕೂಡಲೇ ಪರಿಹಾರ ಕೊಡಿ ಅಂತೇಳಿ ಪ್ರೈಮ್ ಮಿನಿಸ್ಟರ್ನ ಒತ್ತಾಯ ಮಾಡಿದ್ದೀವಿ ಅವ್ರಿಗೆ ಅಮಿತ್ ಶಾ ಅವ್ರಿಗೆ ಹೇಳಿ ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಮಾಡಲಿ ಮಾಡಿ ನಮಗೆ ಪರಿಹಾರ ಕೊಡ್ಲಿ ಅಂತೇಳಿ ಪ್ರೈಮ್ ಮಿನಿಸ್ಟ್ರಿಗೆ ಒತ್ತಾಯ ಮಾಡಿದ್ದೀವಿ ಪ್ರೈಮ್ ಮಿನಿಸ್ಟ್ರು ನಮ್ಮ ಅಹ್ವಾಲ ಬಹಳ ಸಮಾಧಾನದಿಂದ ಕೇಳಿದ್ರು ಮತ್ತೆ ಕೂಡ್ಲೆ ಅಮಿತ್ ಶಾ ಅವರಿಗೆ ಹೇಳ್ತೀನಿ ಅಂತ ಕೂಡ ಹೇಳೋದು ಯಶಸ್ವಿ ಸಿದ್ದರಾಮಯ್ಯನವರು ಹೇಳುವ ಪ್ರಕಾರ ಎಸ್ ಮೊದಲ ಬಾರಿ ಸಿದ್ದರಾಮಯ್ಯನವರು ಸಕಾರಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಇರೋದು ಭೀಕರ ಬರವನ್ನು ರಾಜ್ಯ ಎದುರಿಸ್ತಾ ಇದೆ ಇದುವರೆಗೂ ಬರಗಾಲವನ್ನು ಎದುರಿಸುವ ಸಂಬಂಧ ಒಂದೋ ಎರಡೋ ಸಭೆಗಳಾಗಿದೆ ಬಿಟ್ಟರೆ ಅದಕ್ಕೆ ಬೇಕಾದಂತಹ ಬೇರೆ ಉಪಕ್ರಮ ಬೇರೆ ಉಪಕ್ರಮ ಅಂದರೆ ಹಣ ಬಿಡುಗಡೆ ಮಾಡಬೇಕು ಹಣ ಬಿಡುಗಡೆ ಆದ ನಂತರ ಬರಗಾಲ ಪರಿಹಾರ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಕೇಂದ್ರದ ಷೇರು ಮತ್ತು ರಾಜ್ಯದ ಪಾಲು ಇದೆರಡು ಪ್ರತ್ಯ ಪ್ರತಿ ಪ್ರತ್ಯೇಕವಾಗಿ ಬಿಡುಗಡೆ ಆಗಬೇಕಾದಂಥ ರಾಜ್ಯ ತನ್ನ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅದಕ್ಕೂ ಮೊದಲು ರಾಜ್ಯದ ಖಜಾನೆಯ ಸ್ಥಿತಿ ಆರ್ಥಿಕ ಸ್ಥಿತಿಗತಿ ಬಹಿರಂಗವಾಗಿ ಗೊತ್ತಿರುವ ವಿಚಾರ ಈ ಹಿನ್ನೆಲೆಯಲ್ಲಿ ಪ್ರಧಾನಿಯವರು ಚೆಂಡನ್ನು ಬರ ಬರ ಪರಿಹಾರವನ್ನು ಕೈಗೊಳ್ಳುವ ಕೆಲಸದ ಚೆಂಡನ್ನು ಕೇಂದ್ರದ ಮೇಲೆ ಎಸೆದ್ರ ಮತ್ತು ಪ್ರಧಾನಿ ಮೋದಿಯ ಭೇಟಿಯ ಹಿಂದಿನ ಬೇರೆ ಬೇರೆ ಲೆಕ್ಕಾಚಾರಗಳು ಏನು ಅಂತ ರಾಜ್ಯಕ್ಕೆ ಬರಬೇಕಾಗಿರುವ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ಹಣ ಹಣದ ಪಾಲು ರಾಜ್ಯಕ್ಕೆ ಕೊಡಿ ಅಂತ ಕೇಳಿದ್ದಾರೆ ಕೊಟ್ಟರೆ ರಾಜ್ಯದಲ್ಲಿ ಬರ ಪರಿಹಾರ ಕಾಮಗಾರಿಯನ್ನು ಕೈಗೊಳ್ಳಬಹುದು ಕೊಡದೆ ಹೋದರೆ ಕೇಂದ್ರ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾವು ಪ ಬರ ಪರಿಹಾರ ಕಾಮಗಾರಿಯನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳುವ ಸಿದ್ಧತೆಯೂ ಇರಬಹುದು ಬರಗಾಲ ನರೇಗಾ ಕೂಲಿ ನೂರ ನೂರ ಐವತ್ತು ದಿನಕ್ಕೆ ಹೆಚ್ಚಿಸಬೇಕು ಎಂಬಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ ಮಹದಾಯಿ ಕೃಷ್ಣ ಮೇಲ್ದಂಡೆ ಯೋಜನೆಗೆ ನೆರವು ಕೊಡಿ ಇತ್ಯಾದಿ ಅದರ ಜೊತೆಗೆ ಉಪ ಅಜೆಂಡಾಗಳನ್ನು ಕೂಡ ಪ್ರಧಾನಿ ಮುಂದೆ ಮಂಡಿಸಿದ್ದಾರೆ ಮಹದಾಯಿ ಯೋಜನೆಗೆ ಪರಿಸರ ಇಲಾಖೆ ಸಮ್ಮತಿ ಬೇಕು ಬರ ಪರಿಹಾರಕ್ಕಾಗಿ ರಾಜ್ಯಕ್ಕೆ ಹದಿನೆಂಟು ಸಾವಿರ ಚಿಲ್ಲರೆ ಕೋಟಿ ಕೊಡಿ ಮೇಕದಾಟು ಯೋಜನೆಗೆ ತಮಿಳುನಾಡಿನ ವಿರೋಧ ಇದೆ ತಮಿಳುನಾಡಿನ ಮನವೊಲಿಸಿ ಯೋಜನೆಗೆ ಸಹಕರಿಸಿ ಅಂತ ಇದೆಲ್ಲವೂ ಇದೆ ಲೋಕಸಭೆ ಚುನಾವಣೆ ಬರ್ತಾ ಇದೆ ಸೊ ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವರ ಪ್ರಧಾನಿ ಭೇಟಿ ಹಿಂದೆ ರಾಜ್ಯದ ಪಾಲನ್ನು ಪಡೆದುಕೊಳ್ಳೋದು ರಾಜ್ಯದಲ್ಲಿ ಪರಿಹಾರ ಕಾಮಗಾರಿಯನ್ನು ಕೈಗೊಳ್ಳೋದು ಮತ್ತು ಲೋಕಸಭೆ ಚುನಾವಣೆಗೆ ಒಂದು ಅಸ್ತ್ರ ಸಿಕ್ಕರೆ ಓಕೆ ಅದನ್ನು ಕೂಡ ನಾವು ಸನ್ನದ್ಧ ಮಾಡಿಕೊಳ್ಳೋಣ ಅಂತ ವಿಳಂಬ ಆದರೆ ನಿರೀಕ್ಷೆ ಮಾಡಿದಷ್ಟು ಕೊಡದೇ ಹೋದರೆ ಆ ಸಂದರ್ಭದಲ್ಲಿ ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋದು ಹೇಗೆ ಆ ಚಿಂತನೆಯೂ ಇರಬಹುದು ಅಂತ ಅನಿಸುತ್ತೆ ಒಟ್ಟಿನಲ್ಲಿ ಸಿದ್ದರಾಮಯ್ಯವರು ದೆಹಲಿ ಭೇಟಿಯ ಸಂದರ್ಭದಲ್ಲಿ ಪಕ್ಷದ ರಾಜಕೀಯ ವಿದ್ಯಮಾನ ವ್ಯವಹಾರಗಳ ಜೊತೆಗೆ ಪ್ರಧಾನಿ ಭೇಟಿಯು ಪ್ರಮುಖವಾದಂಥ ಅಜೆಂಡಾ ಆಗಿತ್ತು ಈಗ ಆ ಭೇಟಿಯ ಫಲಶ್ರುತಿ ರಿಸಲ್ಟ್ ಏನು ಬರುತ್ತೆ ಕಾದ್ ನೋಡೋಣ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್